ರಾಜ್ಯ ಸರ್ಕಾರ ಹಾಗೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ, ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ನಿಜಕ್ಕೂ ಹೊಟ್ಟೆ ಉರಿಯುತ್ತೆ, ಕುಡಿಯೋಕ್ ನೀರು ಸಾಕಾಗ್ತಾ ಇಲ್ಲ, ನಮಗೂ ಕೂಡ ಬೆಳಗಿಲ್ಲ, ಇಂಥದ್ರಲ್ಲಿ ಬೇರೆ ರಾಜ್ಯಕ್ಕೆ ಬಿಡುವಂಥದ್ದು ಅಂದಾಗ ನೀರಿನ ಕಾನೂನು ಏನೇ ಇರಲಿ ಮೊದಲು ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದು ಕೂಡ ಪ್ರಾಮುಖ್ಯತೆಯನ್ನು ವಹಿಸುತ್ತಲ್ವಾ. ಹೇಗಿರುವಾಗ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಮಲತಾಯಿ ಧೋರಣೆ ತೋರಿಸ್ತಾ ಇದೆ, ನಮ್ಮಲ್ಲಿ ನೀರು ಇದ್ದಿದ್ರೆ ನಾವು ಯಾಕೆ ಬಿಡ್ತಾ ಇರಲಿಲ್ಲ, ನಾವು ಯಾಕೆ ಒಪ್ಪಿಗೆ ಕೊಡ್ತಾ ಇರಲಿಲ್ಲ, ನಮಗೆ ಇಲ್ಲದೆ ಬೇರೆಯವ್ರಿಗೆ ಹೇಗೆ ಕೊಡೋದು ಮತ್ತು ನಾವು ಬೆಳೆ ಬೆಳೆಯೋಕೆ ಏನು ಮಾಡೋದು, ಇದು ಜನರಲ್ಲಿ ಅಥವಾ ರೈತರಲ್ಲಿ ಆತಂಕವನ್ನು ಮತ್ತು ಕೋಪವನ್ನು ಕೂಡ ಹೆಚ್ಚು ಮಾಡಿದೆ.